ಅವ್ರದ್ದು ಅಧಿಕಾರ ಐತೆ ಅಲ್ಲಿ ಅದು ತೋಣೆ ಕೇಳ್ರಿ ಫಸ್ಟು. ಅಂದರೆ ಅವರು ಒಪ್ಕೊಂತಾರ ಕಾನೂನು ಬಾರ ಅಂತ ಒಪ್ಕೊಂತಾರಲ್ಲ ಜೋಶಿ ಅವರು. ರೀ ಅವ್ರದ್ದು ಅಧಿಕಾರ ಐತೆ ಅಲ್ಲಿ ಅದು ತೋಣೆ ಕೇಳ್ರಿ ಫಸ್ಟು. ಅಂದರೆ ಅವರು ಒಪ್ಕೊಂತಾರ ಕಾನೂನು ಬಾರ ಅಂತ ಒಪ್ಕೊಂತಾರಲ್ಲ ಜೋಶಿ ಅವರು, ಕಾನೂನು ಬಾರ ಅಂತ ಒಪ್ಕೊಂಡ್ರೆ ಮತ್ತೆ ಎಲ್ಲರಿಗೂ ಅರೆಸ್ಟ್ ಮಾಡಿ ಕೇಳ್ರಿ ಫಸ್ಟ್. ಅವ್ರ ಪಾರ್ಟಿನ ಅರೆಸ್ಟ್ ಆಗ್ಬೇಕಲ್ಲ, 60% ಡೊನೇಷನ್ ಅವ್ರ ತಾನೇ ಸಿಕ್ಕಿರೋದು. ಇವ್ರು ಮಾಡಿರ್ತಕ್ಕಂಥ ಫ್ರಾಡ್ ತಾನೇ ಇದು, ಫ್ರಾಡ್ ಯಾರು ಮಾಡಿರೋದು ಇದು? ಮತ್ತೆ ಇದಕ್ಕೆ ಬೇಡ ಮಾತಾಡೋ ಜೋಶಿ ಸಾಹೇಬ್ರು, ಅವ್ರಿಗೆ ಕೇಳಿ ನೋಡ್ರಿ. ವಿಜೇಂದ್ರ ಅವರು ಹೇಳಿದ್ದಾರೆ ಹಿಂದೆ ಯಡಿಯೂರಪ್ಪ ಅವ್ರು ಈ ಥರ ಆದಾಗ ಅವ್ರು ವಾಪಸ್ ರಿಟರ್ನ್ ಕೊಟ್ಟಿದ್ರು, ಅವಾಗಲೂ ಕೂಡ ಸಿದ್ದರಾಮಯ್ಯ ಒತ್ತಾಯ ಮಾಡಿದ್ರು ರಾಜೀನಾಮೆಗೆ. ರೀ ಅವಾಗ ಒತ್ತಾಯ ಮಾಡಿರೋದಕ್ಕೆ ಕಾರಣ ಕೂಡ ಇದೆ ಲೋಕಾಯುಕ್ತ. ಎಕಡೆ ಒಂದು ಸೈಡ್ ಇರಬೇಕಲ್ಲಪ್ಪ, ಏನು ಒಳ್ಳೆ ಲೋಕಾಯುಕ್ತ ಅವರು ಸಂತೋಷ್ ಹೆಗಡೆ ಅವರಿಗೆ, ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರಿಗೆ ಮಾಡಿರ್ತಕ್ಕಂಥದ್ದು ಯಾರು ಯಡಿಯೂರಪ್ಪನವರೇ. ಅದರಲ್ಲಿ ಮೈನಿಂಗ್ ಕೇಸ್ನಲ್ಲಿ ಇವ್ರು ಇನ್ವಾಲ್ವ್ ಇದ್ದಾರೆ ಅಂತೇಳಿ ಚಾರ್ಜ್ ಶೀಟ್ ಆಗಿತ್ತು ಅದು, ಆಯಿತಾ? ಇಲ್ಲೇನಾಗಿತ್ತು? ಗೌರ್ನರಿಂದ ತಂದಿರೋದು ಯಾಕೆ, ಗೌರ್ನರ್ ದರಕ್ಕೆ ಯಾಕೆ, ಮತ್ತು ಗೌರ್ನರ್ ಹತ್ರ 4 ಕೇಸ್ ಇದ್ವಲ್ಲ ಅದು ಯಾಕೆ ಮಾಡಲಿಲ್ಲ? ಆಮೇಲೆ ಬರೀ 14 ಸೈಟಿಗೆ ಯಾಕೆ 125 ಸೈಟಿಗೆ ಯಾಕೆ ಮಾಡ್ತಾ ಇಲ್ಲ? ಅಂದರೆ 125 ಸೈಟ್ ಪಡೆದವರೆಲ್ಲ ಕಾನೂನು ಪ್ರಕಾರ ಪಡೆದಿದ್ದಾರೆ ಅಂದರೆ ಅವ್ರು ಹೇಳೋ ಲೆಕ್ಕಕ್ಕೆ ನೋಡ್ರಿ. ಇದ್ರಾಗ ರಾಜಕೀಯ ಕುತಂತ್ರ ಐತೆ, ಅದಕ್ಕೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆ ಕೊಡ್ಬೇಕು ನಾವು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.